ಮಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬಗೆ ಬಗೆಯ ತಿನಿಸುಗಳಿದ್ದಾವೆ. ಆಕೆಗೆ ತುಂಬ ಪ್ರಿಯವಾಗಿರ್ತಕ್ಕಂಥದ್ದು ಅಂದರೆ ಒಂದು ಹೋಳಿಗೆಯನ್ನು ನೈವೇದ್ಯ ಮಾಡ್ತಕ್ಕಂಥದ್ದು, ಮತ್ತೊಂದು ಅಪೂಪ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ಯಾರಿಗೆ ಯಾವುದು ಸಾಮರ್ಥ್ಯವೋ ಅದನ್ನು ನಿವೇದನೆ ಮಾಡ್ತಕ್ಕಂಥದ್ದು. ಯದನ್ನ ಪುರುಷೋಭವತಿ ತದನ್ನಾಸ್ತಸ್ಯ ದೇವತಾ ಅಂತ, ನಮಗೆ ಯಾವ ಆಹಾರ ಇಷ್ಟವೋ ಅದು ನಮ್ಮ ದೇವರ ಆಹಾರ ಆಗಿರ್ತದೆ ಅಂತ. ಹೀಗಾಗಿ ನಿಮ್ಮ ಮನೆಗಳಲ್ಲಿ ವಸ್ತುತಃ ಆಕೆಗೆ ಪಾಯಸ ಗುಡಾನ್ನವನ್ನು ನೈವೇದ್ಯ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. ಅದು ಆಗಮಶಾಸ್ತ್ರಗಳಲ್ಲಿ ಇರ್ತಕ್ಕಂಥ ವಿಚಾರ. ಗುಡಾನ್ನವನ್ನು ನೈವೇದ್ಯ ಮಾಡಬಹುದು, ಅಪೂಪ ನೈವೇದ್ಯವನ್ನು ಆಗಬಹುದು, ಹೋಳಿಕಾ ನೈವೇದ್ಯವನ್ನು ಮಾಡಬಹುದು, ಅಥವಾ ಫಲ ಯಾವುದನ್ನಾದರೂ ಸಮರ್ಪಿಸಬಹುದು. ಭಕ್ತಿಯಿಂದ ಪ್ರೀತಿಯಿಂದ ಯಾವುದು ರಸವತ್ತಾಗಿದೆ ಅದನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಮತ್ತು ಸ್ನಿಗ್ಧ ಆಹಾರ, ಮಧುರ ಆಹಾರ ಎರಡನ್ನು ದೇವತೆಗಳು ಇಷ್ಟಪಡ್ತವೆ. ಹೀಗೆ ನಾವು ಇರ್ತಕ್ಕಂಥ ಈ ಹೋಳಿಗೆಯನ್ನು, ಕದಲಿ ಫಲವನ್ನು ಇತ್ಯಾದಿ, ಕಾಶ್ಮೀರಿ ಫಲವನ್ನು, ನಾರಂಗ ಫಲವನ್ನು ನೈವೇದ್ಯವನ್ನು ಮಾಡಿದ್ದೇವೆ. ಸರ್ವಭಕ್ಷ ನೈವೇದ್ಯಂ ನಿವೇದಯಾಮಿ ಶ್ರೀ ವರಮಹಾಲಕ್ಷ್ಮೀ ನಮಃ. ಎರಡು ಧಣೆ ನೀರು ಬಿಟ್ಬಿಡಿ. ಇಷ್ಟೆಲ್ಲ ಆದಮೇಲೆ ಈಗ ಕೊನೆಗೆ ಮಹಾಮಂಗಳಾರತಿ ಅಂತ. ತಾಯಿ ಬೆಳಗ್ಗು ಆಕೆ ಚಿನ್ನದ ಸ್ವರೂಪದವಳು, ಹೊಳಿತಾಳಾಕೆ ಅಂದರೆ ಅಗ್ನಿ ಹಾಗೂ ಆ ಲಕ್ಷ್ಮಿಯನ್ನು ಏಕ ಒಂದೇ ಅಂತ ಭಾವಿಸ್ತಾರೆ. ಅಂಥ ದೇದೀಪ್ಯಮಾನವಾಗಿ ಬೆಳಗ್ತಕ್ಕಂತಹ ಮಹಾಲಕ್ಷ್ಮಿಗೆ ನಾವೊಂದು ಪುಟ್ಟ ಆರತಿಯನ್ನು ಬೆಳಗಿ ನಮ್ಮ ಅಂತರ್ಜ್ಯೋತಿಯನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ, ತನ್ಮೂಲಕ ನಿನಗೊಂದು ಮಹಾಮಂಗಳಾರತಿಯನ್ನು ನೆರವೇರಿಸ್ತಾ ಇದ್ದೀವಿ ಅನ್ನೋ ಉದ್ದೇಶದಲ್ಲಿ ಈ ಒಂದು ಮಂಗಳಾರತಿಯನ್ನು ನೆರವೇರಿಸ್ತಕ್ಕಂಥದ್ದು. ಇದು ಈಗ ಈ ಒಂದು ಉಪಚಾರವನ್ನು ನೆರವೇರಿಸೋಣ. ಪೂಜೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ ನಾವು. ಇಷ್ಟು ಹೊತ್ತು ನಾವು ಮಾಡಿದ ಪೂಜೆ ನಿನಗೆ ಸಂಪ್ರೀತವಾಗಿದೆ, ಇಷ್ಟವಾಗಿದೆ, ನೀನು ಸಂಪ್ರೀತಳಾಗಿದ್ದೀಯಾ ಅಂತ ಭಾವಿಸಿ ನನ್ನ ಮನಸ್ಸಿನ ಕೋರಿಕೆಯನ್ನು ಈಡೇರಿಸು ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ತಾವೆಲ್ಲ ಮನಸ್ಸಿನ ಸಂಕಲ್ಪ ಏನೇನಿದೆ, ನಾವು ವಸ್ತುತಃ ಬೇಡ್ತಾ ಹೋದರೆ ನಮ್ಮ ಬುದ್ಧಿಶಕ್ತಿ ಬಹಳ ಕಡಿಮೆ, ನಾವು ಒಂದು ಆಲೋಚನೆ ಮಾಡಿದ್ರೆ ಒಂದು ಮರ್ತು ಹೋಗ್ತಾ ಇರ್ತೀವಿ. ಹೀಗಾಗಿ ಆಕೆಗೆ ಹೇಳಿಬಿಡಬೇಕು, ನೋಡಮ್ಮ ನಾನು ಹೇಳ್ತಾ ಹೋದರೆ ಮರ್ತು ಹೋಗ್ಬಿಡ್ಬಹುದು, ಅದಕ್ಕೆ ನಿನಗೆ ನನಗೆ ಯಾವ್ಯಾವ ಕಾಲದಲ್ಲಿ ಏನೇನು ಬೇಕು ಅನ್ನೋ ನೀನೇ ಅರ್ಥ ಮಾಡಿಕೊಂಡು ದಯವಿಟ್ಟು ಅದನ್ನು ನೆರವೇರಿಸು ಅಂತ ಹೇಳಿ ಆಕೆಯನ್ನು ಪ್ರಾರ್ಥನೆ ಮಾಡಿ. ಈಗ ಆಕೆ ಇಷ್ಟೆಲ್ಲ ಪೂಜೆಯನ್ನು ನೋಡಿದ ಮೇಲೆ ಸಮಾಧಾನಿತಳಾಗಿ ಆಕೆ ಅನುಗ್ರಹವನ್ನು ಮಾಡ್ತಾಳೆ. ಹೇಗೆ ಅನುಗ್ರಹ ಮಾಡ್ತಾಳೆ ಅಂದರೆ, ಆಕೆ ತನ್ನ ದಿವ್ಯ ದೃಷ್ಟಿಯನ್ನು ಆ ದೋರದ ಮೇಲೆ ಹಾಯಿಸ್ತಾಳಂತೆ. ಆ ದೋರದಲ್ಲಿ ಆಕೆಯ ಸನ್ನಿಧಾನ ಅಂತಕ್ಕಂಥದ್ದು ಏರ್ಪಾಡಾಗಿದೆ. ಹೀಗಾಗಿ ಆ ದೋರವನ್ನು ಬಂಧನ ಕಂಕಣದೋಪಾದಿಯಲ್ಲಿ ನಾವು ಕಟ್ಟಿಕೊಳ್ತಕ್ಕಂಥದ್ದು. ಅದನ್ನು ಆಕೆಯ ಲಕ್ಷ್ಮಿಯ ವಾಸ ಅಲ್ಲೆಲ್ಲೋ ಇಲ್ಲ, ನನ್ನಲ್ಲೇ ಇದೆ, ನನ್ನ ಶರೀರಕ್ಕೆ ನನ್ನ ಆತ್ಮಕ್ಕೆ ಬಂದಿದ್ದಾಳೆ ಅನ್ನುವ ಭಾವದಲ್ಲಿ ಆ ದೋರ ನಾವು ಕಟ್ಟಿಕೊಳ್ತಕ್ಕಂಥದ್ದು. ತಾವೀಗ ಆ ದೋರ ಕಟ್ಟಿಕೊಳ್ಳಬಹುದು.
ನೋಡಿದ್ರಲ್ಲ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಾಹಿನಿಯ ಸ್ಟುಡಿಯೋದಲ್ಲಿ ಯಾವ ರೀತಿಯಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡಲಾಯಿತು ಅಂತ. ನೀವು ಸಹ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡಿ ಆರೋಗ್ಯ ಐಶ್ವರ್ಯ ನೆಮ್ಮದಿ ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.